ಅಂಜುಪುಟ್ಟ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳು. ಎಲ್ಲರೂ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ. ಸಾಂಗ್ನ ಒಂದು ಬಿಟ್ಟ ಇಷ್ಟೊಂದು ಹಿಟ್ ಆಗಿರ್ಬೇಕಾದ್ರೆ ಇಡೀ ಸಾಂಗ್ ಹಿಟ್ ಆಗಬೇಕು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ದಾರೆ. ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಧ್ವನಿನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಕೇಳು, ಹಾಳು ಮುಳು ತಿಂದು ಕೆಡಿಸ್ಕೊಳ್ಳೋದು ಬೇಡ. ಸರಿ ಡ್ಯಾಡ್, ನಾನು ಅವ್ರಿಗೆ ಹೇಳ್ತೀನಿ. ಆದರೆ ನಾನು ನಿಮ್ಮ ಹತ್ರ ಬೇರೆ ವಿಷಯದ ಬಗ್ಗೆ ಮಾತಾಡಬೇಕು. ಅದು ಅಂಜುಪುಟ್ಟ, ನಾನು ನಮ್ಮ ಕಂಪ್ನಿ ಜವಾಬ್ದಾರಿನ ನಿನಗೆ ವಹಿಸಿದ ಮೇಲಿಂದ ನಮ್ಮ ಕಂಪ್ನಿ ವೇಗ ಸ್ವಲ್ಪ ಹೆಚ್ಚಾಗ್ತಾ ಇದೆ, ಒಳ್ಳೆ ರಿಪೋರ್ಟ್ಸ್ ಬರ್ತಾ ಇದೆ, ಅಕೌಂಟ್ ಸುಧಾರಿಸ್ತಾ ಇದೆ. ಐ ಆಮ್ ಪ್ರೌಡ್ ಆಫ್ ಯು. ನನ್ನ ಮಗಳು ಬುದ್ಧಿವಂತಿಕೆಯಿಂದ ಹೇಗೆ ಕೆಲಸ ಮಾಡ್ತಿದ್ದಾಳೆ ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾವ ಟೈಮ್ನಲ್ಲಿ ಯಾವ ನಿರ್ಧಾರವನ್ನು ತಗೋಬೇಕು, ಯಾವ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಸೂಕ್ಷ್ಮ ನನ್ನ ಮಗಳಿಗೆ ಗೊತ್ತಿದೆ. ಪುಟ, ನನಗೆ ನಿನ್ನ ಮೇಲೆ ಗೌರವ ಬರ್ತಾ ಇದೆ. ಗೌರವ? ನನಗೆ ಗೊತ್ತು ಡ್ಯಾಡ್, ಅಭಿ ಪಲ್ಲವಿ ವಿಷಯನ ನಾನು ಮಾತಾಡಬಾರ್ದು ಅಂತ ನೀವು ಅವಾಯ್ಡ್ ಮಾಡ್ತಿದ್ದೀರಾ ಅಲ್ವಾ? ಡ್ಯಾಡ್, ಮದುವೆಗೂ ಮುಂಚೆ ತಾಳಿಶಾಸ್ತ್ರ ಮಾಡಿ. ಪುಟ, ಪಲ್ಲವಿ ಮದುವೆ ಆಯಿತು, ಇನ್ನು ನಿನ್ನೊಬ್ಬಳು ಮದುವೆ ಗ್ರ್ಯಾಂಡಾಗಿ ಆಗ್ಬಿಟ್ರೆ ನನ್ನ ಕನಸುಗಳೆಲ್ಲ ಈಡೇರ್ದಂಗೆ ಆಗುತ್ತೆ. ತುಂಬ ಅದ್ಭುತವಾದಂಥ ಹುಡುಗನ ಹುಡುಕ್ಬೇಕು. ನಿನ್ನ ಹಾಗೆ ಅವನು ಜಾಣ ಇರಬೇಕು. ಡ್ಯಾಡ್, ನಾನು ಹೇಳ್ಬೇಕಂತಿರೋ ಒಂದು ಮಾತನ್ನು ಕೇಳ್ತೀರಾ? ನಾನು ಮಾತಾಡ್ತಿರೋ ರೀತಿನ ನಿನಗೆ ಅರ್ಥ ಆಗ್ತಿಲ್ವ? ನೀನು ಹೇಳೋ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಪಲ್ಲವಿ ಮನಸ್ಸಿಗೆ ಯಾರು ಮನಸ್ಸು ನೋಯಬಾರದು ಅಂತಂದ್ರೆ ಮನೆ ಹಿರಿಯರಿಗೆ ಇಷ್ಟ ಆಗದಿರೋ ಕೆಲಸ ಈ ಮನೆಯಲ್ಲಿ ನಡೀಬಾರದು. ಅಂಜು, ಡ್ಯಾಡ್ ಒಪ್ಕೊಂಡ್ರ ಮಾತಾಡಿದ್ಯಾ? ನಾನು ಅಭಿ ಅತ್ತೆ ಮನೆಗೆ ಹೋಗ್ಬೋದು ತಾನೆ? ಹೇಳೆ, ಏನ್ ಹೇಳಿದ್ರು? ಏ, ಯಾಕೆ ಸುಮ್ಮನೆ ನಿಂತಿದ್ಯಾ? ನಿನ್ ಡ್ಯಾಡ್ ಹತ್ರ ಮಾತಾಡಿದ್ಯೋ ಇಲ್ವೋ ಅವ್ರಿಗೆ ಏನು ಹೇಳಲೇ ಇಲ್ವಾ? ಇಲ್ಲ ಪಲ್ಲು, ಡ್ಯಾಡ್ ಒಪ್ಕೊಳ್ಳಿಲ್ಲ. ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಡ್ಯಾಡ್ ಒಪ್ಪಲ್ಲ ಅಂತ. ನನಗೆ ಗೊತ್ತಿತ್ತು ನನ್ನ ಹಣೆ ಬರನ್ನೇ ಚೆನ್ನಾಗಿಲ್ಲ ಕಣೆ. ನಾನು ಸಂತೋಷವಾಗಿರೋದು ಯಾರಿಗೂ ಇಷ್ಟ ಇಲ್ಲ. ನನ್ನ ಇಷ್ಟ ಅಂದ್ರೆ ಕಾಲ್ ಕಸದ ತರ, ಎಲ್ಲರ ಇಷ್ಟನೂ ನನ್ನ ತಲೆ ಮೇಲೆ ತಂದು ಹಾಕ್ತಾರೆ. ಕೊನೆವರೆಗೂ ನನ್ನ ಜೀವನ ಹೀಗೆ ಇರುತ್ತೋ ಏನೋ. ಪಲ್ಲವಿ, ನೀನು ಹೊಂದ್ಕೋಬೇಡ. ನೋಡು, ಕಾಲ ಏನು ಮಿಂಚಿಲ್ಲ ಕಣೆ. ಡ್ಯಾಡ್ ಹತ್ರ ಮತ್ತೆ ನಾನು ಮಾತಾಡ್ತೀನಿ. ಆಗಲ್ಲ, ಆಗಲ್ಲ ಕಣೆ, ನನ್ನ ಡ್ಯಾಡ್ ಒಪ್ಪಲ್ಲ. ಒಂದ್ಸಾರಿ ನಿರ್ಧಾರ ಮಾಡಿಬಿಟ್ರೆ ಅಷ್ಟೇ, ಮುಗ್ದೋಯ್ತು. ತಲೆ ಮೇಲೆ ತಲೆ ಬಿದ್ರು ಅಷ್ಟೇ ಕಣೆ, ಅವ್ರ ನಿರ್ಧಾರ ಬದಲಾಗಲ್ಲ. ಏ ಅಂಜು, ಡ್ಯಾಡ್ ವಿಷಯ ದೂರದ ಮಾತು. ನನ್ನ ಅತ್ತೆ ಮನೆಗೆ ಕರ್ಕೊಂಡು ಹೋಗಿ ನನ್ನ ಅತ್ತೆ ಮಾವನ್ ಮೀಟ್ ಮಾಡ್ಬೇಕು ಅಂತ ನನ್ನ ಗಂಡನ್ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ನಾನ್ ಬರಲ್ಲ. ಒಂದ್ ಕಡೆ ಗಂಡ ನೋಡ್ಕೊಟ್ರೆ
ಇನ್ನೊಂದ್ ಕಡೆ ನನ್ನ ಡ್ಯಾಡ್ ನೋವು ಕೊಡ್ತಾರೆ. ನನ್ನವರು ಅಂತ ಯಾರು ಇಲ್ಲ. ಪಲ್ಲವಿ ಪಲ್ಲವಿ, ನೀನ್ ಹೊಂದ್ಕೋಬೇಡ ಕಣೆ. ನೀನ್ ಇಷ್ಟೊಂದೆಲ್ಲ ಎಮೋಷನಲ್ ಆದ್ರೆ ನಿನ್ಗೆ ಒಳ್ಳೇದಲ್ಲ. ಹ್ಮ್, ಈಗೇನು ನೀನು ಅಭಿಯೋರ್ ಜೊತೆ ಹೋಗ್ಬೇಕು ತಾನೆ? ಹಾ, ಅವ್ರ ಹತ್ರ ನಾನ್ ಮಾತಾಡ್ತೀನಿ. ಪಲ್ಲವಿ, ಡ್ಯಾಡ್ನ ಒಪ್ಪಿಸೋ ಜವಾಬ್ದಾರಿ ನಂದು. ನಾನು ಅವ್ರನ್ನ ಒಪ್ಪಿಸ್ತೀನಿ ಅಂತ ನಿನಗೆ ಮಾತು ಕೊಟ್ಟಿದ್ದೀನಿ, ಒಪ್ಪಿಸ್ತೀನಿ. ಅಭಿ ನಿನ್ನ ಜೊತೆ ಬರ್ತಾರೆ, ಅವ್ರು ನಿನ್ನನ್ನು ಅವ್ರ ಅಪ್ಪ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾರೆ, ಹೋಗಲೇಬೇಕು. ಅವ್ರನ್ನ ನಾನು ಒಪ್ಪಿಸ್ತೀನಿ. ಅಭಿನ ಒಪ್ಪಿಸ್ತೀನಿ ಅಂತ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾಳೆ ಅಂದರೆ ನನ್ನ ಗಂಡ ಇವಳು ಹೇಳೋ ಎಲ್ಲ ಮಾತನ್ನು ಕೇಳ್ತಾರೆ ಅಂತ. ಅಭಿ ಅಭಿ, ಏನ್ರಿ ಇದು ಮುಖ ಕೊತ ಕೊತ ಅಂತ ಕುದಿಯೋ ಎಣ್ಣೆ ತರ ಆಗಿದೆ, ಏನ್ ವಿಷಯ? ಅಭಿ, ಪಲ್ಲವಿ ನಿಮ್ಮನ್ನ ನಿಮ್ಮ ಮನೆ ಕರ್ಕೊಂಡು ಹೋಗಿ ಅಂತ ಕೇಳಿದ್ಲಂತೆ, ನೀವೇನು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದಿರಾ? ಓ ಕಮಾನ್ ಅಂಜು, ನೀವು ನನ್ನ ಹತ್ರ ಬಂದಾಗೆಲ್ಲ ಪಲ್ಲವಿ ಕಂಪ್ಲೇಂಟ್ಸ್ ಹೇಳೋದಕ್ಕೆ ಬರ್ತಿರಲ್ಲ, ನಿಮ್ಗೆ ಪಲ್ಲವಿ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ವಾ? ಯಾವಾಗ ನೋಡಿದ್ರು ಪಲ್ಲವಿ ಹಾಗಂದ್ಲು ಹೀಗಂದ್ಲು, ಪಲ್ಲವಿನ ಚೆನ್ನಾಗಿ ನೋಡ್ಕೋ. ನನಗಂತೂ ಕೇಳಿ ಕೇಳಿ ಇರಿಟೇಟ್ ಆಗೋಗಿದೆ. ಅಭಿ, ಪಲ್ಲವಿ ಇಷ್ಟ ಕಷ್ಟ ನಿಮ್ ನೋಡ್ಕೊಂಡಿದ್ರೆ ನಾನೇನು ಕಂಪ್ಲೇಂಟ್ ಮಾಡ್ತಾ ಇದ್ದೆ? ನಾನೇನು ಅವಳ ಪರ ಮಾತಾಡ್ತಾ ಇದ್ದೆ ಹೇಳಿ. ಅದು ಗೊತ್ತು ತಾನೇ ನಿಮ್ಗೆ? ನಾನ್ ಗಂಡ ಅಂದ್ಮೇಲೆ ನಾನ್ ನೋಡ್ಕೋತೀನೋ ಬಿಡ್ತೀನೋ ಅದು ನನಗ್ ಬಿಟ್ಬಿಡಿ, ನೀವು ನನ್ಗೆ ಹೇಳೋದಕ್ ಬರ್ಬೇಡಿ. ಅಭಿ, ದಯವಿಟ್ಟು ಹೆಣ್ಮಕ್ಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಅಭಿ, ಪಲ್ಲವಿಗೆ ನಿಮ್ಮ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇದೆ, ಹಾಗೆ ಅತ್ತೆಗೆ ಪಲ್ಲವಿನ ಮನೆ ಕರೆಸ್ಕೊಂಡು ತಾಳಿ ಕಟ್ಟೋ ಶಾಸ್ತ್ರನ ಮುಗಿಸ್ಬೇಕು ಅನ್ನೋ ಆಸೆನೂ ಇದೆ. ನಿಮ್ ತಾಯಿ ಆಸೆನ ಪಲ್ಲವಿ ಆಸೆನ ಈಡೇರಿಸ್ಬೇಕು ಅಂತ ನಿಮಗೆ ಅನ್ಸೋದೇ ಇಲ್ವಾ? ನೋಡಿ, ನಮ್ಮ ಅಮ್ಮನ ನಾನು ನೋಡ್ಬೇಕು ಅನ್ನಿಸ್ದಾಗ, ನನಗೆ ಇಷ್ಟ ಆದಾಗ ನಾನು ಹೋಗ್ತೀನಿ, ಅದು ನಾನು ನಿಮ್ಮಿಂದ ಕಲಿಬೇಕಾಗಿಲ್ಲ. ನಿಮ್ಮ ಅಕ್ಕನ ಆಸೆನ ನೆರವೇರಿಸೋದಕ್ಕೆ ನಮ್ಮ ಅಮ್ಮನ ಆಸೆ ಆಸರೆ ಅಂತ ನೀವು ಮುಂದಿಟ್ಕೊಂಡು ಬರಬೇಡಿ, ಅರ್ಥ ಆಯ್ತಾ? ಅಭಿ, ಹೆಂಡತಿ ಆಸೆ ಈಡೇರಿಸೋದು ಗಂಡನ ಕರ್ತವ್ಯ ಅಲ್ವಾ? ಅವನ ಧರ್ಮ ಅಲ್ವಾ? ಓಹೋ, ನೀವು ಧರ್ಮದ ಬಗ್ಗೆ ಮಾತಾಡೋಕಾದ್ರ, ಹಾಗಾದ್ರೆ ನಿಮ್ಮ ಧರ್ಮದಲ್ಲಿ ಪ್ರೀತಿಸಿದವ್ರನ್ನ ಇನ್ನೊಬ್ಬರಿಗೆ ಧಾರೆ ಎರೆದು ಕೊಡಬೇಕು ಅಂತಿದ್ಯಾ? ಹಾಗಾದ್ರೆ ನಿಮ್ಮ ಧರ್ಮದಲ್ಲಿ ಹುಡುಗಿನ ಪ್ರೀತಿನೇ ಮಾಡ್ಲಿಲ್ಲ ಅಂದ್ರೂ ಒಪ್ಕೋ ಅಂತ ಹೇಳ್ತಾ? ನಿಮ್ಮ ಧರ್ಮದಲ್ಲಿ ಹುಡುಗ ನೊಂದ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಿಮ್ಮ ಮಕ್ಕನ ಸ್ವಾರ್ಥನೇ ಈಡೇರ್ಬೇಕು ಅಂತ ಹೇಳ್ತಾ? ಹೇಳಿ. ಆಯ್ತು, ಪಲ್ಲವಿ ಬಗ್ಗೆ ಮಾತಾಡಿದ್ರೆ ನಿಮಗೆ ನೋವಾಗುತ್ತಲ್ವಾ? ನನ್ನ ಬಗ್ಗೆನೆ ಮಾತಾಡ್ತೀನಿ. ನನ್ನ ಆಸೆನಾದ್ರೂ ಈಡೇರಿಸ್ತೀರ? ದಯವಿಟ್ಟು ನನಗೋಸ್ಕರನಾದ್ರೂ ಪಲ್ಲವಿನ ನಿಮ್ಮ ಮನೆ ಕರ್ಕೊಂಡು ಹೋಗ್ತೀರಾ? ಗೊತ್ತು, ನನ್ ಗೊತ್ತು ರೀ, ನೀವ್ ಹೀಗೆ ಏನಾದ್ರೂ ಒಂದು ಸೆಂಟಿಮೆಂಟಲ್ ಲಾಕ್ ಮಾಡಿ ನನ್ನನ್ನ ತಗ್ಲಾಗ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯ್ತು, ಆದ್ರೆ ಒಂದ್ ಕಂಡೀಷನ್, ನೀವು ನಮ್ಮ ಜೊತೆ ಬರ್ತೀರಾ ಅಂದ್ರೆ ಮಾತ್ರ ನಾನು ಹೋಗೋದು. ನಾನಾ ನಾನಾ ನೀವ ಅಂತ ಕೇಳ್ಬೇಡಿ, ನೀವು ನಮ್ ಜೊತೆ ಬರ್ತೀರಾ, ಬಂದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಅಂಜು, ಅಭಿನ ಒಪ್ಪಿಸ್ತೀನಿ ಅಂತ ಹೋದಿ ಅಲ್ವಾ? ಅಭಿ ಒಪ್ಕೊಂಡ್ರ ಹೇಳೆ. ನನಗ್ ಗೊತ್ತಿತ್ತು ಅವ್ರು ಒಪ್ಕೊಳ್ಳಲ್ಲ ಅಂತ, ನನಗ್ ಗೊತ್ತಿತ್ತು ಕಣೆ. ಹೆಂಡತಿ ಮಾತೆ ಕೇಳ್ದಿರೋರು ಇನ್ನು ನಾದ್ನಿ ಮಾತು ಕೇಳ್ತಾರ ಹೇಳು? ಅಂಜು, ಅವ್ರು ಒಪ್ಕೊಳ್ಳಿಲ್ಲ ತಾನೆ? ಪಲ್ಲವಿ ಎಲ್ಲದಕ್ಕೂ ಈಗ ಅಳ್ತಾ ಇದ್ರೆ ಹೇಗೆ? ಕಷ್ಟಗಳು ಬಂದಾಗ ಅದನ್ನ ಎದುರಿಸೋದನ್ನ ಕಲ್ತ್ಕೋಬೇಕು. ಈಗ ಅಳ್ತಾ ಕೂತ್ಕೊಂಡ್ರೆ ಕಷ್ಟಗಳಿಗೆ ಪರಿಹಾರ ಸಿಗುತ್ತ ಹೇಳು? ಅದಕ್ಕೆ ದಾರಿನ ನಾವೇ ಹುಡ್ಕೋಬೇಕಾಗತ್ತೆ. ಇವಾಗ ಅಭಿ ಒಪ್ಕೊಳ್ಳಿಲ್ಲ ಅಂತ ಯಾರು ಹೇಳಿದ್ ನಿಂಗೆ? ಅಂದ್ರೆ ಅಭಿ ಒಪ್ಕೊಂಡ್ರ? ಹೌದು, ಒಪ್ಪಿದ್ದಾರೆ. ಆದರೆ ಒಂದು ಪ್ರಾಬ್ಲಮ್.
ಒಪ್ಕೊಂಡ್ ಮೇಲೂ ಪ್ರಾಬ್ಲಮ್ಮ. ದೇವ್ರೆ, ಏನೇ ಪ್ರಾಬ್ಲಮ್ಮು? ನಾನು ನಿಮ್ ಜೊತೆ ಊರಿಗೆ ಬರ್ತಾ ಇದ್ದೀನಿ. ನೀನಾ? ನೀನ್ ಯಾಕೆ ಬರ್ತಿದ್ಯಾ? ಅಲ್ಲ, ನೀನ್ ಬರೋದಕ್ಕೂ ಅಭಿ ಒಪ್ಕೊಳ್ಳೋದಕ್ಕೂ ಏನ್ ಸಂಬಂಧ? ಅಯ್ಯೋ, ನಾನ್ ಬಂದ್ರೇನೆ ಅವ್ರು ಬರ್ತೀನಿ ಅಂತ ಹೇಳಿದನ್ನ ಹೇಗ್ ಹೇಳಿ ಇವ್ಳಿಗೆ? ಪಲ್ಲವಿ, ಅದೇನು ಅಂತಂದ್ರೆ, ನೀನು ಅಭಿ ಇಬ್ರು ಜೊತೆಗೆ ಹೋದ್ರೆ ನೀವಿಬ್ರು ಮಂಡ್ಯಕ್ಕೆ ಹೋಗಿದ್ದೀರಾ ಅಂತ ಡ್ಯಾಡಿಗೆ ಖಂಡಿತ ಡೌಟ್ ಬರುತ್ತೆ ಕಣೆ. ಅದಕ್ಕೆ ನಾನು ಅಭಿ ಆಲ್ಬಮ್ ವಿಷಯವಾಗಿ ಹೊರಗಡೆ ಹೋಗಿ ಬರ್ತೀವಿ ಅಂತ ಡ್ಯಾಡಿಗೆ ಸುಳ್ಳು ಹೇಳ್ತೀನಿ. ಆಮೇಲೆ ನಾ ಹೊರತಾ ನೀನು ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ ಡ್ಯಾಡಿಗೆ ಹೇಗೋ ಕನ್ವಿನ್ಸ್ ಮಾಡ್ತೀವಿ. ನೀನೇನು ಬೇಜಾರು ಮಾಡ್ಕೋಬೇಡ ಪಲ್ಲವಿ, ನಾನು ನಿಮ್ಮಿಬ್ಬರ ಮಧ್ಯೆ ಬರೋದಿಲ್ಲ. ನನ್ನಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ನಿಮ್ಮ ಪ್ರೈವಸಿಗೆ ನಾನು ಅಡ್ಡಿ ಮಾಡೋದಿಲ್ಲ. ನೋಡು, ನೀನು ಹೋಗಿ ಹೊರಡೋದಕ್ಕೆ ಎಲ್ಲ ಬ್ಯಾಗ್ಸ್ನೂ ರೆಡಿ ಮಾಡ್ಕೋ. ನಾನು ಡ್ಯಾಡ್ಗೆ ಏನಾದರೂ ಹೇಳಿ ಒಪ್ಪಿಸ್ತೇನೆ, ಸರಿನಾ? ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ ಕಾಟ ತಪ್ಪಲಿಲ್ವಂತ, ಹಾಗಾಯ್ತು ನನ್ನ ಕತೆ. ಇವಳಿಂದ ತೊಂದರೆ ಆಗ್ಬಾರ್ದು ಅಂತ ನಾನು ಹೋಗ್ತಿದ್ದೀನಿ, ಆದ್ರೆ ಇವಳು ನಮ್ ಜೊತೆಗೆ ಬರ್ತಿದ್ದಾಳೆ. ಎಲ್ಲ ನನ್ನ ಕರ್ಮ. ಏನ್ರಿ, ಪಲ್ಲವಿಗೆ ನಾವು ಮಂಡ್ಯಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರ? ನನಗೆ ಗೊತ್ತು ನಿಮ್ಮ ಅಕ್ಕ ಏನು ಕೇಳಿದ್ರು ನೀವು ಮಾಡೋದಕ್ಕೆ ಸಿದ್ಧ. ಆದರೆ ನಾನು ಒಂದು ಸಣ್ಣ ಹೆಲ್ಪ್ ಕೇಳಿದ್ರು ನಿಮಗೆ ಮಾಡೋದಕ್ಕಾಗಲ್ಲಲ್ಲ. ಯಾಕ್ರಿ, ಯಾಕೆ ಹೀಗೆ ಮಾಡ್ತೀರಾ? ಯಾವತ್ತಿಗೂ ನಿಮ್ಮ ಕಷ್ಟಕ್ಕಿರೋ ನನ್ನನ್ನು ದೂರ ತಳ್ತೀರಾ? ಆದರೆ ನಿಮ್ಮ ಮೇಲೆ ಅನುಮಾನ ಪಡ್ತಿರೋ ನಿಮ್ಮ ಅಕ್ಕನಿಗೋಸ್ಕರ ಎಷ್ಟು ಕಷ್ಟನಾದರೂ ಪಡ್ತೀರಾ ಅಲ್ವಾ? ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿ ಮಂಡಿಗೆ ಬರ್ತಾ ಇದ್ದೀರಾ. ಈ ವಿಷಯ ನಿಮ್ಮ ಅಪ್ಪಂಗೆ ಏನಾದರೂ ಗೊತ್ತಾದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾನೆ? ಅವ್ರ ದೃಷ್ಟಿಲಿ ನೀವೆಷ್ಟು ಕೀಳಾಗಿ ಕಾಣಿಸ್ತೀರಾ ಅಂತ ಯೋಚನೆ ಆದ್ರೂ ಮಾಡಿದ್ರಾ? ಬೇಡ ರೀ, ಬೇಡ. ಪ್ರತಿಯೊಂದು ಸಲನೂ ನೀವು ಕಷ್ಟದಲ್ಲಿದ್ದಾಗ ನಾನು ನಿಮ್ಮನ್ನ ಪಾರ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಟೈಮ್ ಇದೆ, ತಿದ್ಕೊಳ್ಳಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾವು ಮಂಡ್ಯಕ್ಕೆ ಹೋಗೋದು ಬೇಡ. ಹಾಗೇನು ತೊಂದರೆ ಆಗೋದಿಲ್ಲ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನಾವು ಊರಿಗೆ ಹೋಗ್ತಾ ಇದ್ದೀವಿ. ಪಲ್ಲವಿ ಇಷ್ಟಪಟ್ಟಿದ್ದಾಳೆ. ಓ ಗಾಡ್, ಪಲ್ಲವಿ 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 ಅಂತ ನೀವು ನಿಮ್ಮ ಜೀವನನೇ ಹಾಳು ಮಾಡ್ಕೋತಾ ಇದ್ದೀರಾ. ಪಲ್ಲವಿಗೋಸ್ಕರ ತಪ್ಪು ಮೇಲೆ ತಪ್ಪು ಮಾಡ್ತಿದ್ದೀರಾ ನೀವು? ನಾಳೆ ನೀವು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಗಿ ನೀವು ಅವಮಾನ ಪಡ್ತೀರಲ್ಲ, ಆಗ ನಿಮ್ಮನ್ನು ಉಳಿಸೋದಕ್ಕೆ ಪಲ್ಲವಿ ಬರಲ್ಲ. ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಕೂತ್ಕೋ. ಏನು ಡ್ಯಾಡ್, ಮೈಸೂರು ಡಿಸ್ಟ್ರಿಬ್ಯೂಟರ್ಸ್ ನರೇಂದ್ರ ಬಾಬು ಅವ್ರು ಇದಾರಲ್ಲ, ಅವ್ರ ಜೊತೆ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ. ನಾಳೆ ಅವ್ರ ಆಫೀಸಿಗೆ ಹೋಗ್ಬೇಕಾಗತ್ತೆ. ಮೈಸೂರಿಗೆ? ಏನಮ್ಮ ಇದ್ದಕ್ಕಿದ್ದಾಗೆ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗಲ್ಲ ಡ್ಯಾಡ್, ಆಕ್ಚುಲಿ ನೀವು ಲಾಸ್ಟ್ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಅವ್ರದ್ದು ಮೀಟಿಂಗ್ ಕರೆದಾಗ ನರೇಂದ್ರ ಬಾಬು ಅವರು ಬಂದಿರಲಿಲ್ಲ. ಸೊ ಇವಾಗ ನಾವು ಮಾಡ್ತಿರೋ ಪ್ರಮೋಷನ್ಸ್ ಬಗ್ಗೆ, ಅದ್ರ ಪ್ಲಾನಿಂಗ್ ಬಗ್ಗೆ ನಾನೊಂದು PPT ರೆಡಿ ಮಾಡಿದ್ದೀನಿ. ಒಂದ್ಸಲ ಅದನ್ನು ಅವ್ರಿಗೆ ತೋರಿಸಿ, ಹಾಗೆ ಅವ್ರ ಮೈಸೂರಿನಲ್ಲಿ ಏನೆಲ್ಲ ಪ್ರಮೋಷನ್ಸ್ ಪ್ಲಾನಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಬೇಕಿದೆ. ಸೊ ಅದಕ್ಕೆ ನಾನು ಒಂದ್ಸಲ ಮೈಸೂರಿಗೆ ಹೋಗ್ಬಿಟ್ಟು ಬರ್ತೇನೆ.
ಸರಿ ಅಮ್ಮ, ಹಾಗೆ ಮಾಡಿ ಹೋಗ್ಬಿಟ್ಟು. ಹಾಗೆ ಡ್ಯಾಡ್, ನನ್ನ ಜೊತೆ ಅಭಿ ಅವರು ಬರ್ತಿದ್ದಾರೆ. ಸರಿ, ಅವನು ಕರ್ಕೊಂಡು ಹೋಗು. ಡ್ಯಾಡ್, ನಿಮಗೆ ಬೇಜಾರಾಗಲ್ಲ ಅಂತಂದರೆ ನಂದೊಂದು ರಿಕ್ವೆಸ್ಟ್ ಇದೆ. ಏನಮ್ಮ? ಅದು ಡ್ಯಾಡ್, ಪಲ್ಲವಿನೂ ನಮ್ಮ ಜೊತೆ ಮೈಸೂರಿಗೆ ಬರ್ತೀನಿ ಅಂದ್ಲು, ಅವಳನ್ನು ಕರ್ಕೊಂಡು ಹೋಗ್ಲಾ? ನೋಡು ಪುಟ್ಟ, ನೀವು ಹೋಗ್ತಾ ಇರೋದು ಬಿಸ್ನೆಸ್ ಮೀಟಿಂಗಿಗೆ. ಅಲ್ಲಿ ಪಲ್ಲವಿಗೆ ಏನು ಕೆಲಸ? ಅವಳು ಬಂದರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ, ನಿಮ್ಮ ಗಮನ ಎಲ್ಲೆಲ್ಲೋ ಇರುತ್ತೆ, ಮಾತುಕತೆ ಇನ್ನೊಂದಾಗುತ್ತೆ. ಬೇಡಬೇಡ ಪಲ್ಲವಿ, ಬೇಡ. ಡ್ಯಾಡ್, ಅದು ಹಾಗಲ್ಲ. ಪಲ್ಲವಿ ಮನೇಲಿ ಕೂತು ಕೂತು ಬೇಜಾರಾಗಿದೆ ಅಂತ ಹೇಳ್ತಾ ಇದ್ಲು. ಅವಳು ಹೊರಗಡೆ ಬಂದರೆ ಅವಳ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವಾ? ಪ್ಲೀಸ್ ಡ್ಯಾಡ್, ಬೇಡ ಅಂತ ಹೇಳಿಬಿಡಿ. ಅವಳು ಬೇಜಾರು ಮಾಡ್ಕೊಂಡಿರೋದನ್ನು ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ಡ್ಯಾಡ್, ಪ್ಲೀಸ್ ಡ್ಯಾಡ್, ಕರ್ಕೊಂಡು ಹೋಗ್ತೀನಿ. ಸರಿ ಅಮ್ಮ, ನನ್ನ ಮಗಳು ನಿನ್ನ ಜೊತೆ ಇರ್ತಾಳೆ ಅಂತಂದರೆ ನನಗೆ ಯಾವ ಚಿಂತನೆ ಇರಲ್ಲ. ಯಾವ ತೊಂದರೆನೂ ಆಗಲ್ಲ ನನ್ನ ಮಗಳಿಗನ್ನೋ ನಂಬಿಕೆ ಇದೆ. ಪುಟ್ಟ, ನಿನ್ನ ನಂಬಿದ್ದೀನಿ. ಪಲ್ಲವಿನ ಖುಷಿ ಖುಷಿಯಾಗಿ ನೋಡ್ಕೋ, ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ. ಪಲ್ಲವಿ ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳೋದು ಅಭಿ ಕಲಿದೆ ಡ್ಯಾಡ್. ಮೊದಲು ಅತ್ತೆ ವಿಷಯ ತಿಳಿಸ್ಬೇಕು. ಹಲೋ ಅಂಜು, ಏನಾಯ್ತಮ್ಮ? ಏನು ತೊಂದರೆ ಆಗ್ಲಿಲ್ಲ ತಾನೆ? ಅಲ್ಲಿ ಅಣ್ಣ ಏನು ಜಗಳ ಮಾಡ್ಲಿಲ್ಲ ತಾನೆ? ಅಭಿ ಪಲ್ಲವಿ ನನ್ನ ಮನೆಗೆ ಬರ್ತಾ ಇರ್ತಾನೆ. ನನ್ನ ಮಗ ಅಭಿ ಅಂತ ಅಣ್ಣಂಗೆ ಗೊತ್ತಾಗ್ಲಿಲ್ಲ ತಾನೆ? ಇಲ್ಲ ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ಇಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ, ಎಲ್ಲ ಸರಿ ಹೋಯ್ತು. ನಿಮ್ಮ ಮಗ, ನಿಮ್ಮ ಸೊಸೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಅಂಜು, ನೀನು ಹೇಳ್ತಿರೋದು ನಿಜನಾ? ನಿಜ ಹೇಳ್ತಿದ್ಯಾ ತಾನೆ? ಮತ್ತೆ ಈ ಅಂಜಲಿ ಕೆಲಸ ವಹಿಸ್ಕೊಂಡ್ಮೇಲೆ ಅದಾಯ್ತು ಅಂತಾನೆ ಅರ್ಥ. ನಾಳೆ ನಾನು, ಪಲ್ಲವಿ, ನಿಮ್ಮ ಮಗ ಮೂವರು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಅವರಿಬ್ಬರನ್ನು ಸ್ವಾಗತ ಮಾಡ್ಕೊಳ್ಳೋಕೆ ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೊಳ್ಳಿ. ಅದೇ ಶಾಸ್ತ್ರ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಳ್ಳಿ. ಅವರಿಬ್ಬರನ್ನು ಕಣ್ ತುಂಬ ನೋಡಿ, ಬಾಯಿ ತುಂಬ ಆರಿಸಿ, ಅವರಿಬ್ಬರು ಯಾವಾಗಲೂ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡಿ. ಸರಿ ಅಂಜು. ಅಂಜು, ನನಗೆ ಗೊತ್ತಿತ್ತು ನಿನಗೆ ಎಷ್ಟೇ ಜವಾಬ್ದಾರಿ ಇರೋ ಕೆಲಸ ಕೊಟ್ಟರು ಅದನ್ನು ಚೆನ್ನಾಗಿ ನಿಭಾಯಿಸ್ತೀಯ. ಎಷ್ಟೇ ಕಷ್ಟ ಆದರೂ ಅದನ್ನು ಹೂ ಎತ್ತಿಡೋ ಅಷ್ಟು ಸುಲಭವಾಗಿ ನೀನು ಮಾಡ್ತೀಯ ಅಂತ. ಸರಿ ಸರಿ, ನನ್ನ ಸೊಸೆನ ಬರ್ಮಾಡ್ಕೊಳ್ಳೋದಕ್ಕೆ ನಾನು ಏನೇನು ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತೀನಿ. ಇಡ್ತೀನಿ ಫೋನು. ಸರಿ ಅಕ್ಕ. ದೇವ್ರೇ, ನಾನು ಎಲ್ಲ ಭಾರನೂ ನಿನ್ನ ಮೇಲೇ ಹಾಕಿದ್ದೀನಿ. ಡ್ಯಾಡ್ಗೆ ಯಾವ ಅನುಮಾನನೂ ಬರದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಎಲ್ಲ ವಿಘ್ನಗಳಿಂದ ನೀನು ನನ್ನನ್ನು ಕಾಪಾಡಬೇಕು. ಯಾವ್ದು ಹಾಕೋಣೋದು? ಇದು ಇದು ಚೆನ್ನಾಗಿರುತ್ತಾ ನೋಡೋಣ. ಇದು ಅಭಿಗ್ ಚೆನ್ನಾಗಿರುತ್ತಾ ಬೇರೆ ನೋಡೋಣ. ನಾವ್ ಏನೇ ಹಾಕಿದ್ರು ಮ್ಯಾಚ್ ಆಗೋ ತರ ಹಾಕ್ಬೇಕು. ಹೌದು, ಇದಕ್ ಸೂಟ್ ಆಗೋಂಥದ್ದೇ ತಗೊಳ್ಳಿ ಅಂತ ಅವ್ರಿಗೆ ಹೇಳ್ತೀನಿ. ಪಲ್ಲು, ಪಲ್ಲು, ಇದೇನೇ ಇದು ಪಲ್ಲವಿ, ಬಟ್ಟೆನೆಲ್ಲ ಹೀಗೆ ಹರಡ್ಕೊಂಡಿದ್ಯಾ? ಏನು ಅತ್ತೆ ಮನೇಲೆ ಪರ್ಮನೆಂಟ್ ಆಗಿರೋ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ಯೋ ಹೇಗೆ? ಹಾಂ, ಅವಶ್ಯಕತೆ ಬಿದ್ದರೆ ನಾನು ಅತ್ತೆ ಮನೇಲೇ ಇರಬೇಕಾಗುತ್ತೋ ಏನೋ. ಅದಕ್ಕೆಲ್ಲ ಇನ್ನೂ ಟೈಮ್ ಹಿಡಿಯುತ್ತೆ ಬಿಡು, ಸದ್ಯಕ್ಕೆ ಅದೆಲ್ಲ ಆಗೋದಿಲ್ಲ.
ಅದಕ್ಕಿನ್ನು ಟೈಮ್ ಹಿಡಿಯಲ್ಲ. ನಾನ್ ಮನ್ಸು ಮಾಡಿದ್ರೆ ನಮ್ಮ ಅತ್ತೆ ಮನೇಲೆ ಇದ್ಬಿಡ್ಬೋದು. ಹೌದಾ? ಪರವಾಗಿಲ್ಲ ಪಲ್ಲವಿ, ನಿನ್ಗೆ ಅತ್ತೆ ಅತ್ತೆ ಮನೆ ಅಂತಂದ್ರೆ ತುಂಬಾ ಆಸೆ ಇದೆ, ಅಷ್ಟು ಸಾಕು ಬಿಡು. ಯಾಕೆ ಪ್ರೀತಿ ಇರ್ಲಿಲ್ಲ ಅನ್ಕೊಂಡಿದ್ಯಾ? ಚೇಚೆ, ಹಾಗೇನು ಇಲ್ಲ ಕಡೆ. ಸರಿ, ಒಂದ್ ನಿಮಿಷ ನಾನು ಬರ್ತೀನಿ. ಏ, ಒಂದ್ ನಿಮಿಷ ಇರೆ, ನಿಂಗೆ ಏನೋ ತೋರಿಸ್ಬೇಕು. ಅಂಜು, ಇಲ್ಲಿ ನೋಡು ಹೇಗಿದೆ. ಇದನ್ನ ನನ್ನ ಬೀಗಂತ ನಾನು ತೆಗ್ದಿಟ್ಟಿರೋದು. ಇದು ನನ್ನ ಸೀರೆ ಕಣೆ, ನೋಡು. ನಾವಿಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಾನು ನನ್ನ ಅಭಿ ಸೇಮ್ ಕಲರ್ ಕಾಂಬಿನೇಷನ್ ಬಟ್ಟೆ ಹಾಕೊಂಡು ಓಡಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಂಜು, ನಾನು ನನ್ನ ಅಭಿ ಮೇಡ್ ಫಾರ್ ಈಚ್ ಅದರ್ ಅಂತ ಎಲ್ಲರೂ ಮಾತಾಡ್ಕೋತಾರಲ್ವಾ, ನಾನು ನನ್ನ ಅಭಿ ಹೇಳ್ ಮಾಡಿಸಿದ ಜೋಡಿ ಅಂತ ನಮ್ಮನ್ನು ನೋಡ್ದವ್ರು ಎಲ್ಲರೂ ಹೇಳ್ತಾರೆ ಅಲ್ವೇನೆ? ಅಂಜು, ನಾನು ನನ್ನ ಅಭಿ ಮನೆಗೆ ಒಳ್ಳೆ ಸೊಸೆ ಆಗ್ತೀನಿ ಅಂತ ನಿನಗನ್ಸಲ್ವಾ? ಖಂಡಿತ ಪಲ್ಲವಿ, ಎಲ್ಲರೂ ನಿನ್ನ ಬಗ್ಗೆ ಅಭಿ ಬಗ್ಗೆ ಒಳ್ಳೆ ಮಾತೆ ಆಡ್ತಾರೆ. ಅಭಿನೇ ನನ್ನ ಹೀರೋ, ಅಭಿನೇ ನನ್ನ ದೇವರು. ಅಂಜು, ಈಗಾಗಲೇ ನನ್ನನ್ನು ನನ್ನ ಗಂಡನ್ನು ವೆಲ್ಕಮ್ ಮಾಡೋಕ್ಕೆ ನಮ್ಮ ಅತ್ತೆ ಮನೆಯವರು ಖುಷಿ ಖುಷಿಯಿಂದ ಕಾಯ್ತಿರ್ತಾರಲ್ವೇನೆ? ಹೌದು. ಸರಿ ಪಲ್ಲವಿ, ಒಂದು 7 ನಿಮಿಷ ಕಣೆ, ಬಂದ್ಬಿಡ್ತೀನಿ. ಹಾಂ.